हेलो हेलो नमस्ते, आ रहा था रहे। हेलो टॉपिक हेलो उस बार ಏನಿಲ್ಲ ಅವ್ರ ಹತ್ರ ಅವ್ರೆ, ನಿಮ್ದು ವಿಡಿಯೋ ಎಲ್ಲ ನೋಡ್ತಾ ಇರ್ತೀನಿ, ನನಗೆ ತುಂಬಾ ಇನ್ಸ್ಪಿರೇಷನ್ ಅನಿಸ್ತಾ ಇದ್ದೀರಾ. ಆಮೇಲೆ ನನಗೆ ಹೆಂಗಾಗ್ತಾ ಇದೆ ಅಂದ್ರೆ, ಈ ಎದುರುಗಡೆನೆ ಯಾರೋ ಕೊಂಡಂಗೆ ಆಗ್ಬಿಡುತ್ತೆ. ಇದು ಮಾನಸಿಕ ಅಸ್ವಸ್ಥತೆ ಏನಿಲ್ಲ, ಬಟ್ ಎದುರುಗಡೆನೆ ಯಾರನ್ನೋ ನೋಡ್ದಂಗೆ ಮೈಯೆಲ್ಲ ಬಿಸಿ ಆಗ್ಬಿಡುತ್ತೆ, ಏನೋ ಒಂಥರ ಆಗುತ್ತೆ, ಬಾಡಿ ಎಲ್ಲ ವಿಚಿತ್ರವಾದ ಅನುಭವ ಆಗ್ತಾ ಇದೆ ಅವ್ರ ಹತ್ರ ಅವ್ರೆ. ಯಾವಾಗ ನನಗೆ ಈಗ ಒಂದು 2 ತಿಂಗಳಿಂದ ಹಂಗಾಗ್ತಾ ಇದೆ. ಏನು ಆಮೇಲೆ ಏನೇನೋ ಕಂಡಂಗ್ ಆಗುತ್ತೆ, ಏನೇನೋ ಒಂದ್ ಯಾವ್ದೋ ಒಂದು ಶಕ್ತಿ, ಒಂದು ಬೆಂಕಿ ರೂಪದಲ್ಲಿ ಯಾವ್ದೋ ಒಂದು ಶಕ್ತಿ ಬಂದಾಗ ನಾನು ಸಡನ್ ಆಗಿ ನೋಡಿದಾಗ ಅದು ವಾಪಸ್ ಹೊಂಟೋದಂಗ್ ಆಗುತ್ತೆ, ಒಂಥರ ವಿಚಿತ್ರವಾಗಿ ಆಗ್ತಾ ಇದೆ ನನಗೆ. ನೀನು ಸರಿಯಾದ ಪಾತ್ ಅಲ್ಲಿಲ್ಲ. ಆಕ್ಚುಲಿ ನೀನು ಪಾತ್ ಆಫ್ ಗಾಡ್ ಇದೆಯಲ್ಲ, ಕನ್ಫ್ಯೂಸಿಂಗ್ ಆಗಿದೆ. ಹೌದು, ಕ್ರಿಯೇಟ್ ಮಾಡ್ಕೊಂಡಿರೋ ಪಾತ್ ಅಲ್ಲಿ ಇದೆಯಾ? ನೀನು ಡೈರೆಕ್ಟ್ ಭಗವಂತನಿಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗುವ, ಯಾರ್ಯಾರು ಕೊಟ್ಟಿರೋ ಸಂಘ ಸಂಸ್ಥೆಗಳಿಗೆ ಕನೆಕ್ಟ್ ಆಗ್ಬೇಡ ನೀನು. ಅವ್ರು ಏನೇನೋ ಹೇಳಿರ್ತಾರೆ, ಅದು ಅದು ಸೂಟ್ ಆಗ್ತಾ ಇಲ್ಲ ನಿನಗೆ. ಸದ್ಯಕ್ಕೆ ನಿನ್ನ ಮಾನಸಿಕ ಸ್ಥಿತಿಗೆ R14 ಅಂತ ಸಿಗುತ್ತೆ. ಇದರಲ್ಲಿ ಗೂಗಲ್ ಅಲ್ಲಿ ಡಾಕ್ಟರ್ ರೆಕ್ವೈರ್ಡ್ ಅಂತ ಕಂಪನಿ ಹೊತ್ತು R14 ಅಂತ ಒಂದು ಹೋಮಿಯೋಪತಿಕ್ ಮೆಡಿಸಿನ್ ಸಿಗುತ್ತೆ. ಅದು ನಿನ್ನ ಕಾಪಾಡುತ್ತೆ, ಅದು ನಿನ್ನ ಈ ಸ್ಟೇಜಸ್ ಇಂದ ಆಚೆ ತರುತ್ತೆ. ಖಂಡಿತ ಅವ್ರ ಹತ್ರ ಅವ್ರೆ. ಆಮೇಲೆ ನಾನು ಸುಮಾರು ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿ ಹತ್ರ ಹೋಗ್ತಾ ಇದ್ದೆ, ದೇವ್ರು ಬರುತ್ತೆ ಅಂತ ಹೇಳ್ತಾ ಇದ್ರು. ಅಲ್ಲಿ ಹೋಗ್ತಾ ಇದ್ದಾಗ ದೇವ್ರು ಹೆಂಗೋ ಬರುತ್ತೆ ಕತ್ತೆ. ಅದೇ ಅವ್ರೆ, ಗೊತ್ತಾಗ್ತಾ ಇಲ್ಲ. ಯಾವ ದೇವ್ರ ಹೇಳಿ? ಪೂರ್ತಿ ಪೂರ್ತಿ ಹೇಳ್ಬಿಡ್ತೀನಿ ನಿಮ್ಗೆ. ಶಿವ 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 ಯಾರ ಮೈ ಮೇಲೆ? ಆ ಒಬ್ಬ ವ್ಯಕ್ತಿ ಮೈ ಮೇಲೆ. ಹೇಳ್ತೀನಿ ನೋಡು, ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಹೇಳಿ ಯಾರತ್ರ ಅವ್ರೆ. ಇದೇಳು ನಿನಗೆ, ವಕ್ರತುಂಡ ಮಹಾಕಾಯ ಶ್ಲೋಕ ಹೇಳು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಆಯ್ತಾ, ಅದರ ಅರ್ಥ ಏನು? ಕೋಟಿ ಸೂರ್ಯ ಸಮಪ್ರಭ ಗಣಪತಿ. ಹೌದು, ಅಂದ್ರೆ ನಮ್ಮ ಭೂಮಿಯನ್ನ ಹುಂಡಿಯಲ್ಲಿ ಕಾಯಿನ್ಸ್ ಹಾಕದಂಗ ಹಾಕಿದ್ರೆ ಎಷ್ಟು ಎಷ್ಟೋ ಭೂಮಿಗಳನ್ನ ಹಾಕಿದ್ರೆ ಒಂದು ಸೂರ್ಯ ಆಗತ್ತಾ? ಆಗುತ್ತೆ. ಅಂದ್ರೆ ಅಷ್ಟು ಸೂರ್ಯಗಳನ್ನ ಒಂದು ಕೋಟಿ ಒಂದು ಉಂಡಿಲ್ ಹಾಕಿದ್ರೆ ಆ ಅಷ್ಟು ಸೈಜ್ ಇರೋದು ಗಣಪತಿ. ಹೌದು, ಅಂತ ಗಣಪತಿಗೆ ತಂದೆ ಅಂದ್ರೆ ತಾಯಿ ಗೌರಿ, ಆ ತಂದೆ ಶಿವ. ಅವನು ಇನ್ನೆಷ್ಟು ಭಾರ ಇರ್ಬೋದು? ಅವನು ಒಂದು ಕೇವಲ ಒಂದು ತೃಣ ಮಾತ್ರವಾದ ಒಬ್ಬ ಮನುಷ್ಯನ ಮೈ ಮೇಲೆ ಬರೋದಾದ್ರೆ ಏನೋ ಕತ್ತೆ ತಲೆಕೆಟ್ಟಿದ್ಯಾ? ಅವ್ರ ಹತ್ರ ಅವ್ರೆ. ಅಲ್ಲ, ನಾನು ಅಲ್ಲಿ ಹೋಗ್ತಾ ಇದ್ದಾಗ ನಿಮ್ಗೆ ಪೂರ್ತಿ ಹೇಳ್ಬಿಡ್ತೀನಿ. ಮತ್ತೆ ಏನ್ ಬೇಕಾಗಿಲ್ಲ ನನ್ಗೆ ಅವೆಲ್ಲ, ನಿನ್ನ ಅಷ್ಟು ಊಹೆ ಮಾಡ್ಕೊಳ್ಳೋ ಶಕ್ತಿ ಊಹನಾ ಸಿದ್ಧಾಂತ ಅವರು ಆತನಿಗೆ ಗೊತ್ತು. ಹೇಳೋದ್ ಏನ್ ಬೇಕಾಗಿಲ್ಲ. ಆಮೇಲೆ ನನ್ ಮೇಲೂ ಒಂದ್ ಏನೋ ಒಂದು ಇದಾದಂಗ ಆಗುತ್ತೆ, ತಡ್ಕೊಳಕ್ ಆಗ್ತಾ ಇಲ್ಲ ನನ್ಗೆ. ಏಯ್, ಮಾನಸಿಕ ಅಸ್ಥಿರತೆಗಳವು, ಅದಕ್ಕೆ R14 ಅಂತವೋ ಎಲ್ಲ ಸರಿ ಹೋಗ್ಬಿಡುತ್ತೆ. ಎಲ್ಲಿ ಸಿಗುತ್ತೆ ಅವ್ರ ಹತ್ರ? ಆನ್ಲೈನ್ ಅಲ್ಲಿ ಸಿಗುತ್ತೆ, ಇದರಲ್ಲೂ ಸಿಗುತ್ತೆ. ಗೂಗಲ್ ಮಾಡು ಅಥವಾ ಹೋಮಿಯೋಪತಿಕ್ ಮೆಡಿಕಲ್ ಶಾಪ್ ಅಲ್ಲಿ ಹೋಗು, ಅದು ಸಿಗುತ್ತೆ ಖಂಡಿತ ಅವ್ರ ಹತ್ರ. ಆಮೇಲೆ ನನಗೆ ಯಾವ ಕೆಲಸ ಕರೆಗಳು ಆಗ್ತಾ ಇಲ್ಲ, ತುಂಬಾನೇ ಕ್ರಿಟಿಕಲ್ ಕಂಡೀಷನ್ ಆಗ್ಬಿಟ್ಟಿದೀನಿ. ಇದೇ ಇಂಥವೆಲ್ಲ ದೇವ್ರನ್ನ ಡೈರೆಕ್ಟ್ ಆಗಿ ನಂಬುದಿರಾ? ಹಿಂಗೆ ಇಂಥವೆಲ್ಲ ತರಲೆ ವ್ಯವಹಾರಗಳು ಮಾಡ್ಕೊಂಡ್ರೆ ಇನ್ನು ತಲೆ ಕೆಟ್ಟ ಇರುತ್ತಾ ಹೇಳಿ? ಏನ ಯಾರೋ ಮನುಷ್ಯನಂತೆ ಅವನ ಮೇಲೆ ದೇವ್ರ ಇರ್ತಾರಂತೆ, ಬಿಡರ ಲೇ ಸಾಕಾಗಿ ಬಿಟ್ಬಿಟ್ಟೆ ನಾನು. ಅದು ಯಾವ್ದು ಹೋಗ್ತಾ ಇಲ್ಲ. ಆಲ್ರೆಡಿ ನಾನು 9 ವರ್ಷ ಆಗೋಯ್ತು, 9 8 9. ಇನ್ನೂ ಒಂದು ಪ್ರಾಬ್ಲಮ್ ಇದೆ. ಈ ಸಂಘ ಸಂಸ್ಥೆಗಳಿರುತ್ತಲ್ಲ, ಆ ಸೊಸೈಟಿ, ಈ ಆರ್ಗನೈಸೇಷನ್, ದೇವ್ರನ್ನ ತೋರಿಸ್ತೀವಿ ಅದು ಇಂಥದ್ರಲ್ಲೆಲ್ಲ ಬಿಟ್ಟು ಸೀದಾ ದೇವ್ರ ಕನೆಕ್ಟ್ ಆಗು, ನಿಮ್ ತಂದೆ ತಾಯಿ ಕನೆಕ್ಟ್ ಆಗು. ಖಂಡಿತ ನಾನು ಆ ಸಂಘ ಸಂಸ್ಥೆ ಯಾವ್ದಕ್ಕೂ ಹೋಗ್ತಾ ಇಲ್ಲ. ಈಗ ನಾನು ದೇವಸ್ಥಾನ, ನನ್ನ ಕೆಲಸ ಕಾರ್ಯ ಇದಿಷ್ಟೇ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆಯ್ತು, ಆಮೇಲೆ ಈ ಆಡಿಯೋ ಹಾಕ್ತೀನಿ ನಾನು, ಜನಗಳಿಗೆ ನಿನ್ನಂತ ಕಷ್ಟದಲ್ಲಿರೋರು ಯೂಸ್ ಆಗುತ್ತೆ. ಖಂಡಿತ ಅವ್ರ ಹತ್ರ ಅವ್ರೆ ಹಾಕಿ. ಏನಂದ್ರೆ ನನ್ನ ಪ್ರಕಾರ ನೀವ್ ಹೇಳದಂಗೆ ದೇವ್ರೊಬ್ಬರನ್ನ ಬಿಟ್ಟು ಇನ್ ಯಾವುದೇ ಜ್ಯೋತಿಷದವರು ಇದಾರೆ ನಿಮ್ ತರ ಪರ್ಫೆಕ್ಟ್ ಆಗಿ ನಮ್ಗೆ ಗೈಡೆನ್ಸ್ ಕೊಡುವಂತವ್ರು ಬಿಟ್ಟು? ಅಲ್ಲ, ಹಂಗಲ್ಲ ಹಂಗಲ್ಲ, ನಾನು ಹೇಳ್ತಾ ಇರೋದು ನಮ್ಗೆ ಮಾರ್ಗದರ್ಶನ ಕೊಡೋ ಗುರುಗಳಲ್ವಾ. ಬಿಟ್ಟಪ್ಪ, ಹಲೋ, ನಾ ಯಾವ ಜ್ಯೋತಿಷನಲ್ಲ, ಇವನು ಒಬ್ಬ ಹುಲ್ಲುಕಡ್ಡಿ,
ಇಲ್ಲ ಅವ್ರ ಹತ್ರ ಅವ್ರೆ ನೀವು ಎಷ್ಟು ತಿಳ್ಕೊಂಡಿದೀರಾ ಅಂದ್ರೆ ಅದು ಹೇಳಕ್ ಆಗದಿರೋಷ್ಟು ತಿಳ್ಕೊಂಡಿದೀರಾ. ನನಗೆ ಬಹಳ ಖುಷಿ ಆಯ್ತು. ನಾನು ನಿಮ್ ಒಂದೊಂದ್ಸತಿ ಭೇಟಿ ಮಾಡಬೇಕು ಅಂತ ನನಗೆ ತುಂಬಾ ಆಸೆ ಇದೆ. ದೇವ್ರಿಗೆ ಅಟ್ಯಾಚ್ ಆಗುತ್ತೆ ಖಂಡಿತ. ನಿಮ್ಮೊಂದ್ಸತಿ ಭೇಟಿ ಮಾಡಬೇಕು ಖಂಡಿತ. ಭಗವಂತ ನಿಮ್ಮನ್ ಬಿಡ್ತಾರೆ ಬದುಕೋದಕ್ಕೆ, ಬಟ್ ನೀವು ನಮಗೆಲ್ಲ ಮಾರ್ಗದರ್ಶನ ಕೊಡಿ ಅಷ್ಟೇ. ಹಿಂಗೆಲ್ಲ ಫೋನ್ ಮಾಡಿದ್ರೆ ಹೆಂಗಪ್ಪ? ನಿಮ್ಮನ್ನ ಭೇಟಿ ಮಾಡ್ಲೇಬೇಕು ಅವ್ರ ಹತ್ರ ಅವ್ರೆ. ನನ್ ತುಂಬಾ ಆಸೆ ಇದೆ ನಿಮ್ಮನ್ನ ಭೇಟಿ ಮಾಡ್ಬೇಕು. ನನಗೆ ಸಾಲ ಹತ್ತು ಒಂದು 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 ಲಕ್ಷ ಇರ್ಬೋದು. ತಪ್ಪಲ್ಲೇನಾ ಸಾಲ ಇರೋರು ಮಾಡಬಾರ್ದು ನಂಗೆ. ವ್ಯವಹಾರಿಕವಾಗಿ ಯಾವ್ದು ನಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗೋದಾಗ ವಿಧಿ ಇಲ್ದಿರ ಮಾಡ್ಲೇಬೇಕಲ್ಲ ಅವ್ರ ಹತ್ರ ಅವ್ರೆ. ಇಲ್ಲ ಮಾಡಬಾರ್ದು. ತಲೆ ಕಾಲ್ ಹಾಕ್ಬಿಡ್ತೀನಿ, ಬಡ್ಕೊತಾ ಇರ್ತೀನಿ. ಸಾಲ ಇರೋರು ಫೋನ್ ಮಾಡ್ಬಿಡಿ ಅಂತ ಮತ್ತೆ ಮಾಡಿದ್ಯಾ ನನ್ಗೆ? ಸಾಲ ಇರೋರು ಗೈಡ್ ಮಾಡಕ್ ಆಗಲ್ಲ ನಂಗೆ. ಓಕೆ ನೋಡಿ ಅವ್ರ ಹತ್ರ ಏನೋ ಒಂದು ನಮ್ಗೆ ಒಂದು ಮಾರ್ಗದರ್ಶನ ಕೊಟ್ಟು ನಮ್ಮನ್ನ ಸ್ವಲ್ಪ ಒಂದು ಒಳ್ಳೆ ದಾರಿಗೆ ಮಾಡಿ. ಅವ್ರ ಕಾಲದಿಂದ ಆಚೆ ಬಾ ಮತ್ತೆ ಮಾರ್ಗದರ್ಶನ ಖಂಡಿತ. ಅವ್ರ ಹತ್ರ ನಿಮ್ಮನ್ನ ಒಂದ್ಸತಿ ನಾನು ಭೇಟಿ ಮಾಡ್ಬೇಕು ಅವ್ರ ಹತ್ರ ಅವ್ರೆ. ಏಯ್ ಕಾಲದಿಂದ ಆಚೆ ಬಾರ ಅಂದ್ರೆ ಮತ್ತೆ ಅದೇ ಪುರಾಣ ಕೇಳ್ತಿಲ್ಲ. ಖಂಡಿತ ಬರ್ತೀನಿ, ಅತಿ ಶೀಘ್ರದಲ್ಲೇ ಬರ್ತೀನಿ. ಧೈರ್ಯನೂ ಇದೆ, ಯಾವುದೇ ತರದ್ದು ಬೇರೆ ರೂಟ್ ಹೋಗೋದು ಅದೆಲ್ಲ ಇಲ್ಲ. ಧೈರ್ಯ ಅಂತೂ ಇದೆ, ದೇವ್ರನ್ನ ಬಲವಾಗಿ ನಂಬಿದೀನಿ. ಆ ಭಗವಂತನ ಕೂಡ ನನಗೆ ಒಂದು ಸೂಕ್ಷ್ಮಗಳು ಕೊಡ್ತಾ ಇದ್ದಾರೆ. ಆ ಒಂದು ಒಳ್ಳೆ ರೀತಿ ಮೇಲೆ ನಾನು ನಡೀತೀನಿ. ಅವತ್ತಿನಿಂದ ಒಳ್ಳೆ ರೀತಿನಲ್ಲಿ ನಡ್ಕೊಂಡ್ ಬಂದಿದೀನಿ, ಇನ್ ಮುಂದೆನೂ ಒಳ್ಳೆ ರೀತಿನಲ್ಲಿ ನಡ್ಕೊಂಡು ಹೋಗ್ತೀನಿ. ನಿಮ್ಮನ್ನ ಒಂದ್ಸತಿ ನಾನು ಭೇಟಿ ಮಾಡ್ಬೇಕು ಅವ್ರ ಹತ್ರ ಅವ್ರೆ. ನನ್ಗೆ ನೀವು ಎಲ್ಲಿ ಸಿಕ್ತೀರಾ ಏನು ಅಂತ ನಿಮ್ಮನ್ನ ಬಂದು ಒಂದ್ಸತಿ ಮಾತಾಡ್ಕೊಂಡು